ಹೆಲೋ ನನ್ನ ಕುಟುಂಬದವರೇ, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನಿಮಗೆ ಮಂಗಳೂರು ಸೌತೆಕಾಯಿ ಹುಳಿ ಸಾರನ್ನು ಯಾವ ರೀತಿ ಮಾಡೋದಂತ ಹೇಳಿ ಕೊಡ್ತಾ ಇದ್ದೀನಿ. ತುಂಬ ಈಸಿಯಲ್ಲಿ ಮಾಡಬಹುದು, ಹಾಗೂ ಇದು ಅನ್ನಕ್ಕಿಂತ ತುಂಬ ಒಳ್ಳೆಯದಾಗುತ್ತೆ. ವೈಟ್ ರೈಸ್ ಇರಲಿ, ಬಾಯ್ಲ್ಡ್ ರೈಸ್ ಇರಲಿ, ತುಂಬಾ ಒಳ್ಳೆಯದಾಗುತ್ತೆ. ಇದು ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣ್ತದೆ ಉಂಟಂತ ಹೇಳಿ. ತುಂಬ ಸಿಂಪಲಾದ ರೆಸಿಪಿ ಇದು, ಬೇಗನೆ ಮಾಡ್ಬೋದು. ಯಾರಿಗೆಲ್ಲ ಸೌತೆಕಾಯಿ ಹುಳಿ ಸಾರು ತುಂಬ ಇಷ್ಟ, ಅವರು ಇವಾಗಲೇ ಲೈಕ್ ಮಾಡಿ. ಓಕೆ, ನನಗೆ ತೋರಿಸಿ ನಿಮಗೆ ಯಾವ ರೀತಿ ನಾನು ಇದನ್ನು ಮಾಡಿದ್ದೀನಿ ಅಂತ ಹೇಳು. ಫಸ್ಟಿಗೆ ನಾವಿಲ್ಲಿ ಸೌತೆಕಾಯಿಯನ್ನು ತಗೊಳ್ಬೇಕು. ನೋಡ್ತಾ ಇದ್ರೆ ಈ ರೀತಿ ಸೌತೆಕಾಯಿ ಬೇಕು. ಮುಳ್ಳು ಸೌತೆ ಅಂತ ಹೇಳೋದಲ್ಲ, ಸೌತೆಕಾಯಿ ಅಂತ ಹೇಳ್ತೀವಿ ನೋಡಿ ಅದು. ನೋಡಿ, ಇದನ್ನು ಈ ರೀತಿ ಕಟ್ ಮಾಡಬೇಕು. ನಾನಿಲ್ಲಿ ದೊಡ್ಡ ದೊಡ್ಡನೇ ಪೀಸ್ ಮಾಡ್ತಾ ಇದ್ದೀನಿ ನೋಡಿ. ಅದಕ್ಕಿಂತ ಮೊದಲು ನೋಡಿ, ಈ ರೀತಿ ನಾವು ಇದಕ್ಕೆ ಕಟ್ ಹಾಕಬೇಕು. ಈಗ ಈ ರೀತಿ ಕಟ್ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಮಸಾಲ ಎಲ್ಲ ಚೆನ್ನಾಗಿ ಒಳಗೆ ಎಳೆಯುತ್ತೆ. ನೋಡ್ತಾ ಇದ್ದೀರಲ್ಲ, ಈ ರೀತಿ ಮಾಡಬೇಕು ನಾವು. ನೋಡಿ, ದೊಡ್ಡ ದೊಡ್ಡದಾಗಿ ಪೀಸನ್ನು ಕಟ್ ಮಾಡ್ತಾ ಇದ್ದೀನಿ. ಇದೇ ರೀತಿ ಮೊದಲಿನ ಕಾಲದಿಂದಲೂ ಇದೇ ರೀತಿ ಮಾಡ್ತಾರೆ. ಟ್ರೆಡಿಷನಲ್ ರೆಸಿಪಿ ಇದು, ಹಾಗಾಗಿ ನಾನು ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಾಗುತ್ತೆ ಇದು. ಇದೇ ರೀತಿ ನೀವು ಎಲ್ಲ ಸೌತೆಕಾಯನ್ನು ಕಟ್ ಮಾಡಿ. ನಾನಿಲ್ಲಿ ಎರಡು ಸಣ್ಣ ಸೌತೆಕಾಯಿ ತೊಗೊಂಡಿದ್ದೀನಿ, ಅದೇ ರೀತಿ ಕಟ್ ಮಾಡಿ ನಾನು ತೊಗೊಂಡಿದ್ದೀನಿ. ಇದರಲ್ಲಿ ಇದನ್ನೀಗ ಚೆನ್ನಾಗಿ ತೊಳೆದು ಫಸ್ಟಿಗೆ ನಾವು ಬೇಯಿಸ್ಲಿಕ್ಕೆ ಇಡೋಣ. ನಾನಿಲ್ಲಿ ಕುಕ್ಕರಲ್ಲಿ ಇಟ್ಟಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದು ಆಮೇಲೆ ಕುಕ್ಕರಲ್ಲಿ ಸ್ವಲ್ಪ ನೀರು ಹಾಕಿ ರುಚಿಗೆ ತಕ್ಕಷ್ಟು ಇದಕ್ಕೆ ಉಪ್ಪು ಹಾಕಿ ಆಮೇಲೆ ನಾನು ಬೇಯಿಸ್ಲಿಕ್ಕೆ ಇಡ್ತೀನಿ. ಬೇಕಿದ್ರೆ ನೀವು ಹೀಗೇ ಬೇಯಿಸ್ಬೋದು, ಆದರೆ ಕುಕ್ಕರಲ್ಲಿ ಒಂದು ಸೀಟಿ ತೆಗೆದರೆ ತುಂಬ ಚೆನ್ನಾಗಾಗುತ್ತೆ. ಓಕೆ, ಉಪ್ಪು ಹಾಕಿ ಈಗ ನಾನು ಕುಕ್ಕರಿಗೆ ಬೇಯಿಸ್ಲಿಕ್ಕೆ ಇಡ್ತೀನಿ. ಓಕೆ, ನಾನೀಗ ಕುಕ್ಕರಲ್ಲಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ. ಅಷ್ಟು ತನಕ ಮಸಾಲವನ್ನು ರೆಡಿ ಮಾಡೋಣ. ಮಸಾಲಕ್ಕೆ ನಾನು ಏನೆಲ್ಲ ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ. ಫಸ್ಟಿಗೆ ನಾನಿಲ್ಲಿ ಕಾಲು ಚಮಚದಷ್ಟು ಜೀರಿಗೆಯನ್ನು ತೊಗೊಂಡಿದ್ದೀನಿ. ಒಂದು ಫುಲ್ ಚಮಚದಷ್ಟು ನಾನಿಲ್ಲಿ ಕೊತ್ತಂಬರಿ ತೊಗೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ, ಸ್ವಲ್ಪ ಹುಣಸೆ ಹುಳಿ ನೋಡ್ತಾ ಇದ್ದೀರಲ್ಲ, ಆಮೇಲೆ ಒಂದು ದೊಡ್ಡ ನೀರುಳ್ಳಿ, ಆಮೇಲೆ ಸ್ವಲ್ಪ ನಾನಿಲ್ಲಿ ಮೆಣಸು. ಮೆಣಸು ಖಾರ ಇದೆ ಅಂದರೆ ಸ್ವಲ್ಪ ಕಮ್ಮಿನೇ ತೊಗೊಳ್ಳಿ. ಮತ್ತು ಕಾಯಿ ನೋಡ್ತಾ ಇದ್ದೀರಲ್ಲ, ಕಾಯಿ ತುರಿ ನಾನು ಒಂದು ಸ್ಪೂನಷ್ಟು ದೊಡ್ಡ ಸ್ಪೂನಲ್ಲಿ ತೊಗೊಂಡಿದ್ದೀನಿ ಅಷ್ಟೇ. ಆಮೇಲೆ ಸ್ವಲ್ಪ ಅರಿಶಿನ ಪೌಡರ್, ಟರ್ಮರಿಕ್ ಪೌಡರ್, ಮತ್ತು ಸ್ವಲ್ಪ ಕಾಳುಮೆಣಸು. ಪೆಪ್ಪರ್ ಪೌಡರ್ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು ನೀವು. ಇಷ್ಟನ್ನೆಲ್ಲ ಈಗ ಒಟ್ಟಿಗೆ ಹಾಕಿ ನಾನು ಗ್ರೈಂಡ್ ಮಾಡ್ತಾ ಇದ್ದೀನಿ. ನಾನು ಫ್ರೈ ಎಲ್ಲ ಏನು ಮಾಡಲಿಲ್ಲ, ಇದನ್ನೆಲ್ಲ ಒಟ್ಟಿಗೆ ಹಾಕಿ ನಾನು ಗ್ರೈಂಡ್ ಮಾಡ್ತಾ ಇದ್ದೀನಿ. ಫ್ರೈ ಎಲ್ಲ ಏನು ಮಾಡಬೇಕಂತ ಇಲ್ಲ, ಮಂಗಳೂರು ಟ್ರೆಡಿಷನಲ್ ಡಿಶ್ ಇದು, ರೆಸಿಪಿ ಇದು. ಹಾಗಾಗಿ ನೀವು ಇದೇ ರೀತಿ ಮಾಡಿ ತುಂಬ ಚೆನ್ನಾಗಾಗುತ್ತೆ ನೋಡಿ. ಸೌತೆಕಾಯಿ ಚೆನ್ನಾಗಿ ಕುದಿ ಬರ್ತಾ ಉಂಟು, ಬೇಯ್ದಿದೆ ಇವಾಗ, ಸಿಟಿಯೆಲ್ಲ ಹೋಗಿದೆ. ಆವಾಗ ನಾನಿಲ್ಲಿ ಇದಕ್ಕೇನು ಮಾಡ್ತೀನಿ ಅಂದರೆ ಒಂದು ತುಂಡು ಬೆಲ್ಲವನ್ನು ಹಾಕ್ತೀನಿ. ಹಾಗೂ ಈಗ ಮಸಾಲ ಎಲ್ಲ ಕಡಿದಾಗಿದೆ, ಇದನ್ನು ಇವಾಗ ನಾನು ಏನು ಮಾಡ್ತೀನಿ, ಇದಕ್ಕೆ ಆ್ಯಡ್ ಮಾಡ್ತೀನಿ ನೋಡಿ. ಮಸಾಲ ನಾನು ನೈಸಾಗಿ ಕಡ್ದಿದ್ದೀನಿ, ನೋಡ್ಬೋದು ನೀವು. ಇದನ್ನು ಇದಕ್ಕೆ ಹಾಕ್ತೀನಿ ನಾನು. ತುಂಬ ತೆಳುವಾಗಿಡಬೇಕು ಇದನ್ನು, ದಪ್ಪವಾಗಿ ಇಡಲಿಕ್ಕೆಲ್ಲ. ನಾವು ಇದು ಹುಳಿ ಸಾರಾದ್ದರಿಂದ ಸ್ವಲ್ಪ ತೆಳುವಾಗಿನೇ ಇಟ್ಟರೆ ತುಂಬ ಚೆನ್ನಾಗಾಗುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ತೆಳು ಇದೆ ಅಂತ ಹೇಳಿದು. ಓಕೆ, ಇದನ್ನೀಗ ಚೆನ್ನಾಗಿ ಕುದಿ ಬರ್ಸೋಣ. ಚೆನ್ನಾಗಿ ಕುದಿಬೇಕಿದು ಎಲ್ಲ ಮಸಾಲ ಚೆನ್ನಾಗಿ ಇದ್ರ ಒಟ್ಟಿಗೆ, ಸೌತೆಕಾಯಿ ಒಟ್ಟಿಗೆ ಒಳ್ಳೆ ರೀತಿಯಲ್ಲಿ ಕುದಿ ಬರಬೇಕು. ಸೌತೆಕಾಯಿ ಚೆನ್ನಾಗಿ ಸ್ಮೂತ್ ಆಗಬೇಕು. ಓಕೆ, ಈಗ ಚೆನ್ನಾಗಿ ಕುದಿ ಬರ್ತಾ ಉಂಟು. ಇನ್ನೊಂದು ಸೈಡಲ್ಲಿ ನಾವು ಒಗ್ಗರಣೆಗೆ ರೆಡಿ ಮಾಡೋಣ. ಒಗ್ಗರಣೆಗೆ ನಾನಿಲ್ಲಿ ಮೂರು ದೊಡ್ಡ ಸ್ಪೂನಷ್ಟು ತೆಂಗಿನೆಣ್ಣೆಯನ್ನು ತೊಗೊಂಡಿದ್ದೀನಿ, ಕೊಕೊನಟ್ ಆಯಿಲ್ ಇದು. ಆಮೇಲೆ ಒಂದು ಸ್ಪೂನಷ್ಟು ನಾನಿಲ್ಲಿ ಸಾಸಿವೆಯನ್ನು ಹಾಕಿದ್ದೀನಿ. ಸಾಸಿವೆ ಚೆನ್ನಾಗಿ ನೋಡಿ ಈ ರೀತಿ ಹೊಡೆದ ಮೇಲೆ ನಾನು ಇದಕ್ಕೆ ಒಣಮೆಣಸು ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಇದನ್ನು
ಫ್ರೈ ಮಾಡೋಣ. ಬೆಳ್ಳುಳ್ಳಿ ಚೆನ್ನಾಗಿ ಕೆಂಪಾಗಬೇಕು ಅಷ್ಟು ತನಕ ನಾವಿದನ್ನು ಫ್ರೈ ಮಾಡೋಣ. ಇವಾಗ ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕೋಣ, ಒಗ್ಗರಣೆ ಸೊಪ್ಪು ಅಂತ ಹೇಳ್ತೀವಿ ನೋಡಿ ಅದು. ನೋಡಿ ಬೆಳ್ಳುಳ್ಳಿ ಚೆನ್ನಾಗಿ ಕೆಂಪಾಗಿದೆ, ಕೆಂಪಾಗಬೇಕು ಆವಾಗಲೇ ಒಗ್ಗರಣೆಗೆ ಒಳ್ಳೆ ಸ್ಮೆಲ್ ಬರುತ್ತೆ. ಇವಾಗ ಇದನ್ನು ಕುದಿ ಬರ್ತಾ ಉಂಟು ನೋಡಿ, ಇದಕ್ಕೆ ಮಿಕ್ಸ್ ಮಾಡೋಣ. ತುಂಬ ಚೆನ್ನಾಗಿದೆ, ಚೆನ್ನಾಗಾಗುತ್ತೆ, ಸಿಂಪಲ್ಲಾಗಿ ಮಾಡ್ಬೋದು. ಇದಕ್ಕೆ ಟೊಮೆಟೊ ಇರಲಿ, ಬೇಳೆ ಇರಲಿ, ಏನು ಬೇಡ, ತುಂಬ ಸಿಂಪಲ್ಲಾಗಿ ಮಾಡ್ಬೋದು. ತುಂಬಾ ಚೆನ್ನಾಗಾಗುತ್ತೆ, ಟೇಸ್ಟ್ ಆಗುತ್ತೆ, ಹಾಗೂ ಸಿಂಪಲ್ಲಾಗಿ ಎಷ್ಟು ಬೇಗ ಮಾಡ್ಬೋದು ನೋಡಿ ನೀವು. ಖಂಡಿತವಾಗಲೂ ಟ್ರೈ ಮಾಡಿ, ಟ್ರೈ ಮಾಡಿ ಆದಮೇಲೆ ಹೇಳಿ ಯಾವ ರೀತಿ ಆಯ್ತು ಅಂತ ಹೇಳಿ. ತುಂಬ ಚೆನ್ನಾಗಾಗುತ್ತೆ ರೈಸ್ಗಿದು, ನೋಡ್ತಾ ಇದ್ದೀರಲ್ಲ. ಓಕೆ, ಖಂಡಿತವಾಗಲೂ ನಿಮಗೆ ಇಷ್ಟ ಆಗ್ಬೋದು. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೂ ಯಾರೆಲ್ಲ ನನ್ನ ಚಾನಲಿಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಜೊತೆ, ಎಲ್ಲರ ಜೊತೆ ನನ್ನ ಎಲ್ಲ ರೆಸಿಪಿಯನ್ನು, ನಿಮಗೆ ಯಾವುದು ಇಷ್ಟ ಉಂಟು ನೋಡಿ ಆ ರೆಸಿಪಿಯನ್ನು ಶೇರ್ ಮಾಡಿ. ಓಕೆ, ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.